ಗುಡ್ ಮಾರ್ನಿಂಗ್ ಆಲ್. ಇವತ್ತು 6ನೇ ತರಗತಿಯ ಸೈನ್ಸ್ ಇದರ ಬಗ್ಗೆ ಮಾತಾಡೋಣ. ಕನ್ನಡ ಮೀಡಿಯಂನಲ್ಲಿ ಪುಸ್ತಕ 1ರಲ್ಲಿ ಅಧ್ಯಾಯ ಸಸ್ಯಗಳ ಬಗ್ಗೆ ಅಂತ ಇದೆ. ಇವತ್ತು ಎಲೆಗಳ ಕಾರ್ಯ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲ ಸಸ್ಯದಲ್ಲಿರ್ತಕ್ಕಂಥ ಹಸಿರು ಎಲೆಗಳಿಗೆ ಜೀವ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ 3 ಕೆಲಸ ಆಗ್ತಾ ಇರುತ್ತೆ. ಯಾವ್ಯಾವುದು ಅಂತ ಹೇಳಿದರೆ, ಬಾಷ್ಪ ವಿಸರ್ಜನೆ, ಆಹಾರ ತಯಾರಿಕೆ, ಉಸಿರಾಡುವಿಕೆ. ಈ 3 ಮುಖ್ಯವಾದ ಕಾರ್ಯಗಳು. ಪಕ್ಕದಲ್ಲಿ ಒಂದು ಎಲೆಯ ಚಿತ್ರವನ್ನು ತೋರಿಸಿದ್ದೀನಿ. ಆ ಎಲೆಯ ಚಿತ್ರದಲ್ಲಿ ನೋಡಿ, ಎಲೆಯ ಒಂದು ಭಾಗ ಇದೆ. ಆ ಭಾಗದಲ್ಲಿ ಅನೇಕ ಒಳಭಾಗದಲ್ಲಿ ಅನೇಕ ಕೋಶಗಳಿವೆ. ಆ ಕೋಶಗಳ ಬಗ್ಗೆ ರಚನೆ ಅಂದರೆ ಅಂತರ್ರಚನೆಯ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಆದರೆ ಕೆಲವು ಕೋಶಗಳಲ್ಲಿ ಹರಿತ್ತು ಅಂತಕ್ಕಂಥ ಹಸಿರು ಬಣ್ಣ ಇರುತ್ತೆ, ಅದು ಮೇಲ್ಮೈಯಲ್ಲಿರ್ತಕ್ಕಂಥದ್ದು. ಇನ್ನೂ ಕೆಲವು ಪತ್ರರಂಧ್ರಗಳಿರುತ್ತೆ, ಅದು ಮುಂದಿನ ತರಗತಿಗಳು ತಿಳ್ಕೋಬೋದು. ಇಲ್ಲಿ ಸೂರ್ಯನ ಬೆಳಕು ಬೇಕಾಗುತ್ತೆ, ಅಂದರೆ ಎಲೆಗಳ ಮೇಲೆ ಬೀಳ್ತಾ ಇರುತ್ತೆ. ಎಲೆಗಳು ಯಾವಾಗಲೂ ಸಹಿತ ಗಾಳಿಯಲ್ಲಿ ಇರುತ್ತೆ, ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಒಂದು ಎಲೆ ನೋಡಿ. ಈ ಎಲೆ ಹಸಿರಾಗಿದೆ, ಇದಕ್ಕೆ ಜೀವ ಇದೆ. ಇದರಲ್ಲಿ 2 ಮೈಗಳಿರುತ್ತೆ. ಈ ಕಡೆ ತಿರುಗಿಸಿದ್ದೀನಿ, ಇದು ಮೇಲ್ಮೈ ಅಂತ ಕರಿತೀವಿ, ಇದಕ್ಕೆ ಒಳಮೈ ಅಂತ ಕರಿತೀವಿ. ಇದು ಯಾವಾಗಲೂ ಹಸಿರು ಜಾಸ್ತಿಯಾಗಿರುತ್ತೆ ಮತ್ತು ಸೂರ್ಯನ ಬೆಳಕಿನಲ್ಲಿ ಇರುತ್ತೆ. ಈಗ ಇನ್ನೊಂದು ಎಲೆ ತೋರಿಸ್ತಾ ಇದ್ದೀನಿ. ಈ ಎಲೆ ಅದೇ ಗಿಡದ ಒಣಗಿರತಕ್ಕಂಥ ಎಲೆ, ಮತ್ತು ಕೆಳಗೆ ಬಿದ್ದಿದೆ ಅಥವಾ ಗಿಡದಲ್ಲೇ ಇರ್ಬೋದು, ಒಣಗಿರ್ಬೋದು. ಇದರಲ್ಲಿ 2 ಮೈಗಳು ಸರಿಯಾಗಿ ಕಾಣಿಸ್ತಾ ಇರಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಣಗಿದ ಎಲೆಗಳಿಗೆ ಜೀವ ಇರೋದಿಲ್ಲ. ಈ ಹಸಿರು ಎಲೆಗಳಿದೆಯಲ್ಲ, ಹಸಿರು ಎಲೆಗಳಿಗೆ ಜೀವ ಇರುತ್ತೆ, ಅವುಗಳಲ್ಲಿ ಜೈವಿಕ ಕ್ರಿಯೆ ಆಗ್ತಾ ಇರುತ್ತೆ. ಇದನ್ನು ನೀವು ಕಲ್ತ್ಕೋಬೇಕು. ಇಲ್ಲಿ ಎಡಭಾಗದಲ್ಲಿ ನಾನು ನಿಮಗೆ ಏನು ತೋರಿಸಿದ್ದೀನಿ ಅಂತ ಹೇಳಿದರೆ, 2 ಎಲೆಗಳನ್ನು ತೋರಿಸಿದ್ದೀನಿ. ಒಂದು ಎಲೆ ಇದೆಯಲ್ಲ, ನಾನು ತೋರಿಸಿದ್ದೀನಲ್ಲ, ಇದು ಹಸಿರು ಭಾಗ, ತುಂಬ ಹಸಿರಾಗಿರುತ್ತೆ, ಅದಕ್ಕೆ ಮೇಲ್ಮೈ ಅಂತ ಕರಿತೀವಿ. ಈ ಮೇಲ್ಮೈಯಲ್ಲಿರ್ತಕ್ಕಂಥ ಅನೇಕ ಕೋಶಗಳಲ್ಲಿ ಹರಿತು ಅಂತ ಇರುತ್ತೆ. ಆ ಹರಿತು ಜೈವಿಕ ಕ್ರಿಯೆಗಳನ್ನು ಮಾಡುತ್ತೆ. ಮತ್ತು ಇನ್ನೊಂದು ಎಲೆಯನ್ನು ತೋರಿಸಿದಲ್ಲ, ಅದು ಕೆಳಮೈ, ಅದರಲ್ಲಿ ಸಾಮಾನ್ಯವಾಗಿ ಪತ್ರರಂಧ್ರಗಳು ಅಂತ ಇರುತ್ತೆ. ಇಲ್ಲಿ 3 ಸ್ಟೇಟ್ಮೆಂಟ್ ಬರೆದಿದೆ ನೋಡಿ. ಮೇಲ್ಮೈ ಸೂರ್ಯನ ಬೆಳಕಿನಲ್ಲಿ ಶಕ್ತಿ ಹೀರಿಕೊಳ್ಳುವುದು, ಸೂರ್ಯಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಕೋಶಗಳಲ್ಲಿ ಹರಿತು ಇರುತ್ತೆ, ಅನೇಕ ಜೈವಿಕ ಕ್ರಿಯೆಗಳಾಗಿ ಗ್ಲೂಕೋಸ್ ಆಹಾರ ತಯಾರಾಗುತ್ತೆ. ಇದು ಒಂದು ಮುಖ್ಯವಾದ ಕಾರ್ಯ. 2ನೇ ಕಾರ್ಯ, ಬಿಸಿಲಿನಲ್ಲಿರ್ತಕ್ಕಂಥ ಶಾಖದಿಂದ ಎಲೆಗಳಿಂದ ನೀರು ಆವಿಯಾಗಿ ಹೊರಹೋಗುತ್ತೆ, ಅದು 2ನೇ ಕಾರ್ಯ. 3ನೇ ಕಾರ್ಯ, ಎಲೆಗಳಿರತಕ್ಕಂಥ ಪತ್ರರಂಧ್ರಗಳಿಂದ ಆಮ್ಲಜನಕ ಒಳಕ್ಕೆ ಹೋಗಿ ಇಂಗಾಲದ ಡೈಆಕ್ಸೈಡ್ ಹೊರಗೆ ಬರುತ್ತೆ, ಇದು ಒಂದು ಕಾರ್ಯ. ಈ 3 ಕಾರ್ಯ ಮುಖ್ಯವಾಗಿರ್ತಕ್ಕಂಥದ್ದು. ಜೀವಂತವಾಗಿರುವ ಸಸ್ಯ ಅಂದರೆ ಏನು? ಸಸ್ಯಗಳು ಎಲ್ಲವೂ ಸಹಿತ ಭೂಮಿಯಲ್ಲಿದ್ದು ಭೂಮಿಯಿಂದ ನೀರನ್ನು ಹೀರಿಕೊಂಡು ಎಲ್ಲ ಎಲೆಗಳು ಸೂರ್ಯನ ಬೆಳಕಿನಲ್ಲಿದ್ದು ಹಸಿರು ಬಣ್ಣದಲ್ಲಿರತಕ್ಕಂಥ ಎಲೆಗಳಿಗೆ ಜೀವ ಇರುತ್ತೆ. ಆದರೆ ಕೆಲವು ಸಸ್ಯಗಳು ನೀವು ನೋಡಿರ್ತೀರ, ಎಲೆಗಳು ಉದುರು ಹೋಗ್ತಿರುತ್ತೆ. ಎಲೆಗಳು ಉದುರು ಹೋದಾಗ ಎಲೆಗಳಿಗೆ ಜೀವ ಇರೋದಿಲ್ಲ ಅಂತ. ಜೀವ ಇಲ್ಲದೇ ಇದ್ದರೆ ಜೈವಿಕ ಕ್ರಿಯೆ ಆಗೋದಿಲ್ಲ. ಇಲ್ಲಿ 3 ಜೈವಿಕ ಕ್ರಿಯೆಯನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗ್ಲೂಕೋಸ್ ತಯಾರಿಸುವುದು ಕ್ರಿಯೆಗೆ ದ್ಯುತ ಸಂಶ್ಲೇಷಣ ಅಂತ ಹೆಸರು. ಈ ಕ್ರಿಯೆಗೆ ಗ್ಲೂಕೋಸ್ ತಯಾರು ಮಾಡೋದಕ್ಕೆ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಬೇಕಾಗುತ್ತೆ, ಅದು ಸಸ್ಯಗಳ ಒಳಭಾಗದಲ್ಲಿರುತ್ತೆ. ಸೂರ್ಯಶಕ್ತಿಯಿಂದ ಅನೇಕ ಜೈವಿಕ ಕ್ರಿಯೆಗಳಾಗಿ ಹರಿತು ಕ್ಲೋರೋಫಿಲ್ ಅಂತ ಹೇಳ್ತೀವಲ್ಲ, ಅದು ಒಳಗೆ ಅನೇಕ ಕ್ವಾಂಟಮ್ ಬದಲಾವಣೆಗಳು, ಅಂದರೆ ಕ್ವಾಂಟಮ್ ಅಂದರೆ ಅಣುಗಳು ಕಣಗಳ ಒಳಭಾಗದ ಅಣುಗಳು ಪರಮಾಣುಗಳ ಲೆವೆಲಲ್ಲಿ ಅನೇಕ ಕ್ರಿಯೆಗಳಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅದನ್ನು ನೀವು ಜ್ಞಾಪಟ್ಕೋಬೇಕು. ಅಂದರೆ ಶಕ್ತಿ ಪರಿವರ್ತನೆಯಾಗುತ್ತೆ ಎಲೆಗಳಲ್ಲಿ, ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಅದು.
ಎಲೆಗಳಿಂದ ನೀರು ಆವಿಯಾಗಿ ಹೊರಗೆ ಹೋಗುತ್ತೆ, ಅದು ಬಾಷ್ಪ ವಿಸರ್ಜನೆ. ಎಲೆಗಳು ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಬಿಟ್ಕೊಡೋದು ಉಸಿರಾಟ. ಈ ಎಲ್ಲ ಕ್ರಿಯೆಗಳು ಜೈವಿಕ ಎಲೆಗಳಲ್ಲಿ ಅಥವಾ ಜೈವಿಕ ಸಸ್ಯಗಳಲ್ಲಿ ಆಗ್ತಾ ಇರುತ್ತೆ. ಈ ಪಾಠಕ್ಕೆ ಸಂಬಂಧಪಟ್ಟಂಥ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಅದು ನೀವು ನಿಮ್ಮ ಪುಸ್ತಕವನ್ನು ಓದಿ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡಿ. 1, ಬಾಷ್ಪ ವಿಸರ್ಜನೆ ಎಂದರೇನು? 2, ದ್ಯುತಿ ಸಂಶ್ಲೇಷಣೆ ಎಂದರೇನು? 3, ಉಸಿರಾಟ ಎಂದರೇನು? ಎಲೆಯ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ. ಈ 3 ಕ್ರಿಯೆಗಳು ಸಹಿತ ಎಲೆಗಳಲ್ಲೇ ಆಗುತ್ತೆ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಈ ಎಲೆಗಳು ಅನೇಕ ಕಾರ್ಯಗಳನ್ನು ಮಾಡಿ ಅನೇಕ ಜೀವಿಗಳನ್ನು, ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರವನ್ನು ತಯಾರು ಮಾಡುತ್ತೆ. ಸಸ್ಯಗಳಿಗೆ ಜೀವ ಇದೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ.